ಲೋಕಸಭೆ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅಳಿಯ ಡಾಕ್ಟರ್ ಮಂಜುನಾಥ್ ರಾಜಕೀಯ ಪ್ರವೇಶಕ್ಕೆ ಈಗ ದೊಡ್ಡಗೌಡರೇ ಯಾಕೋ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯೆ ತುಮಕೂರಿನಲ್ಲಿ ವಿ ಸೋಮಣ್ಣ ಹಾಗೂ ಜೆ ಸಿ ಮಾಧುಸ್ವಾಮಿಯವರ ನಡುವೆ ಟಿಕೆಟ್ ದಂಗಲ್ ಬಹಳ ಜೋರಾಗಿ ನಡೀತಾ ಇದೆ. ಇದೆಲ್ಲದರ ಬಗ್ಗೆ ನಮ್ಮ ವರದಿಯನ್ನು ನಿಮಗೆ ತೋರಿಸ್ತೀವಿ. ಡಾಕ್ಟರ್ ಮಂಜುನಾಥ್ ರಾಜಕೀಯ ಪ್ರವೇಶಕ್ಕೆ ಗೌಡರ ಬೇಸರ. ಮಾಜಿ ಪ್ರಧಾನಿ ದೇವೇಗೌಡರ ಅಳಿಯ ಹಾಗೂ ಜಯದೇವ ಮಾಜಿ ನಿರ್ದೇಶಕ ಡಾಕ್ಟರ್ ಮಂಜುನಾಥ್ ರಾಜಕೀಯಕ್ಕೆ ಕರೆತರುವ ಕೆಲಸ ಆಗ್ತಿದೆ. ಡಾಕ್ಟರ್ ಮಂಜುನಾಥ್ ಬೆಂಗಳೂರು ಉತ್ತರ ಅಥವಾ ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆ ಮಾಡುತ್ತಾರೆ ಅನ್ನೋ ಸುದ್ದಿ ಇದೆ. ಆದರೆ ಅವರನ್ನ ರಾಜಕೀಯ ಪ್ರವೇಶಕ್ಕೆ ಒತ್ತಾಯಿಸಲ್ಲ. ಅವರ ವ್ಯಕ್ತಿತ್ವಕ್ಕೆ ಕಳಂಕ ತರುವ ತೀರ್ಮಾನ ನಾವು ಮಾಡಲ್ಲ. ಹೀಗಂತ ಮಾಜಿ ಪ್ರಧಾನಿ ದೇವೇಗೌಡರು ಇವತ್ತು ಪ್ರತಿಕ್ರಿಯೆ ಕೊಟ್ಟರು. ಡಾಕ್ಟರ್ ಮಂಜುನಾಥ್ ಅವರ ವ್ಯಕ್ತಿತ್ವ ಬಹಳ ಎತ್ತರದ ಸ್ಥಾನದಲ್ಲಿ ಇದೆ. ಅಂತ ವ್ಯಕ್ತಿಯನ್ನ ಅನವಶ್ಯಕವಾಗಿ ಇಂದಿನ ರಾಜಕೀಯ ಈ ವ್ಯವಸ್ಥೆಯಲ್ಲಿ ಬಹುಶಃ ಅದಕ್ಕೆ ಸಮ್ಮತಿ ಕೊಡಲಿ. ಅವ್ರಿಗಿರೋ ವ್ಯಕ್ತಿತ್ವಕ್ಕೆ ಕಳಂಕ ಬರುವಂತಹ ಯಾವುದೇ ತೀರ್ಮಾನ ಮಾಡಲ್ಲ. ಸೋಮಣ್ಣ ವಿರುದ್ಧ ತುಮಕೂರಲ್ಲಿ ಮಾಧುಸ್ವಾಮಿ ರೆಬೆಲ್. ತುಮಕೂರು ಬಿಜೆಪಿಯಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ವಿ ಸೋಮಣ್ಣ ಬಿಎಸ್ವೈ ಭೇಟಿಯಾದ ಬೆನ್ನಲ್ಲೇ ಮಾಜಿ ಸಚಿವ ಮಾಧುಸ್ವಾಮಿ ಅಖಾಡಕ್ಕೆ ಧುಮುಕಿದ್ದಾರೆ. ನಾನು ವಿಘ್ನೇಶ್ವರ ಇದ್ದ ಹಾಗೆ, ಸೋಮಣ್ಣ ಸುಬ್ರಹ್ಮಣ್ಯ ಇದ್ದ ಹಾಗೆ, ನಾನು ಯಡಿಯೂರಪ್ಪರನ್ನ ನಂಬಿದ್ದೇನೆ. ಟಿಕೆಟ್ ಕೊಟ್ರೆ ಅವರ ದೊಡ್ಡತನ, ಕೊಡದೇ ಇದ್ರೆ ನಮ್ಮ ಹಣೆ ಬರಹ ಅಂದ್ರು. ನಾನು ವಿಘ್ನೇಶ್ವರ ಇದ್ದಂಗೆ, ಸೋಮಣ್ಣ ಸುಬ್ರಹ್ಮಣ್ಯ ಹಂಗಿದ್ದಂಗೆ. ಸೊ ಪ್ರಪಂಚ ಪರ್ಯಟನೆ ಮಾಡ್ಕೊಂಬಾ ಅಂದ್ರೆ ಗಣೇಶ ಅವ್ರ ಅಪ್ಪ ಅಮ್ಮನ ಪರ್ಯಟನೆ ಹೊಡೆದು ನಿಂತ್ಕೊಂಡ್ರು. ಹೆಗ್ಡೆ ಅವ್ರಿಗಿರೋವರೆಗೆ ಹೆಗ್ಡೆ ನಂಬಿದ್ದೆ, ಪಟೇಲ್ ಹತ್ರ ಇರೋವರೆಗೂ ಪಟೇಲ್ ನಂಬಿದ್ರಿ, ಯಡಿಯೂರಪ್ಪನವ್ರ ತವಿದ್ದೀವಿ, ಯಡಿಯೂರಪ್ಪನ ನಂಬಿದ್ದೀವಿ. ಕೊಟ್ರೆ ಅವ್ರ ದೊಡ್ಡತನ, ಕೊಡದೇ ಇದ್ರೆ ನಮ್ಮ ಮನೆ ಬರ ಅಂದ್ಕೊಂಡಿದ್ದೀವಿ. ಇನ್ನೊಬ್ಬರ ಹತ್ರ ಹೋಗಿ ನಾನು ಕೈ ಚಾಚೆ. ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರ ಶಾಮನೂರು ಸೊಸೆ. ಲೋಕಸಭೆ ಚುನಾವಣೆಗೆ ಶಾಮನೂರು ಶಿವಶಂಕರಪ್ಪ ಸೊಸೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಫುಲ್ ರೆಡಿ ಆಗಿದ್ದಾರೆ. ಎಲೆಕ್ಷನ್ ಪ್ರಚಾರಕ್ಕೆ ಸ್ಟಿಕ್ಕರ್ ಹಾಕಿರೋ ಕಾರುಗಳು ರೆಡಿಯಾಗಿ ನಿಂತಿವೆ. ಅಧಿಕೃತ ಟಿಕೆಟ್ ಘೋಷಣೆಗೂ ಮುನ್ನವೇ ಪ್ರಚಾರ ಮಾಡೋಕೆ ಶುರು ಮಾಡಿದ್ದಾರೆ. ನಾಳೆ ಬೆಳಗಾವಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ. ಕಿತ್ತೂರು ಕರ್ನಾಟಕದ ಕ್ಷೇತ್ರಗಳತ್ತ ಬಿಜೆಪಿ ಗುರಿ ಇಟ್ಟಿದೆ. ನಾಳೆ ಸಂಜೆ ಬೆಳಗಾವಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಭೇಟಿ ನೀಡಲಿದ್ದಾರೆ. ನಡ್ಡಾ ಆಗಮನ ಬಳಿಕ ಖಾಸಗಿ ಹೋಟೆಲ್ನಲ್ಲಿ ಕಾರ್ಯಕರ್ತರು, ಶಾಸಕರು, ಸಂಸದರು, ಮಾಜಿ ಶಾಸಕರ ಸಭೆ ನಡೆಯಲಿದೆ. ಕಾಂಗ್ರೆಸ್ ನಾಯಕರ ಜೊತೆ ಯೋಗೇಶ್ವರ್ ಪುತ್ರಿ. ಕಾಂಗ್ರೆಸ್ ನಾಯಕರ ಜೊತೆ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಪುತ್ರಿ ನಿಶಾ ಯೋಗೇಶ್ವರ್ ಕಾಣಿಸಿಕೊಂಡಿದ್ದಾರೆ. ಬಿಎಂಐ ಬೋರ್ಡ್ ಅಧ್ಯಕ್ಷರಾಗಿ ರಘುನಂದನ್ ರಾಮಣ್ಣ ಅಧಿಕಾರ ಸ್ವೀಕಾರ ಕಾರ್ಯಕ್ರಮದಲ್ಲಿ ನಿಶಾ ಯೋಗೇಶ್ವರ್ ಡಿಕೆ ಸುರೇಶ್ ಜೊತೆ ಮಾತುಕತೆ ನಡೆಸಿದ್ರು. ನಿಶಾ ಯೋಗೇಶ್ವರ್ ನಡೆ ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.